ಪ್ರೇಸ್ ದ ಲಾರ್ಡ್. ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ನಾನು ಅಜ್ಞಾನಿ, ನಾನು ಬಲಹೀನನು, ಯಾವುದಕ್ಕೂ ಯೋಗ್ಯತೆ ಇಲ್ಲ ಎಂದು ಚಿಂತಿಸುತ್ತಿದ್ದೀಯಾ? ದೇವರಿಗೆ ನೀನು ಮಾತ್ರ ಬೇಕು. ಕಾರಣ ದೇವರು ಹೀಗೆ ಹೇಳುತ್ತಾರೆ, ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನನಾದ ನಿನ್ನನ್ನು ಆರಿಸಿಕೊಂಡಿದ್ದಾನೆ. ದೇವರು ಬಲಿಷ್ಠರನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ. ಗಣ್ಯರನ್ನು ಇಲ್ಲದಂತೆ ಮಾಡುವುದಕ್ಕಾಗಿ ಗಣನೆಗೆ ಬಾರದ ನಮ್ಮನ್ನು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ. ಮೋಶೆ ಕೊಲೆಗಾರನು, ತೊದಲು ನುಡಿಯುಳ್ಳವನು, ಅವನನ್ನು ನಂಬಿ 600,000 ಕುಟುಂಬವನ್ನು ಅವನ ಕೈಗೆ ಕೊಟ್ಟನು. ಅಬ್ರಹಾಮನು ಹಿಂದೂ ಸಂಪ್ರದಾಯದವನು, ಅವನನ್ನೇ ಮೂಲ ತಂದೆಯಾಗಿ ಮಾರ್ಪಡಿಸಿದನು. ಗಿದ್ಯೋನನು ಹೆದರುವವನು, ದೊಡ್ಡ ಜಯಶಾಲಿಯನ್ನಾಗಿ ಮಾಡಿದನು. ಪ್ರಿಯರೇ, ಯೇಸುಸ್ವಾಮಿಗೆ ನಿನ್ನ ಹಳೆಯ ಸಂಗತಿ, ನಿನ್ನ ಬಲಹೀನತೆ ದೇವರಿಗೆ ಬೇಕಾಗಿಲ್ಲ. ನೀನು ಹೇಗಿದ್ದರೂ, ನೀನು ಎಲ್ಲೇ ಇದ್ದರೂ ಆತನಿಗೆ ನೀನು ಮಾತ್ರ ಬೇಕು. ಪ್ರೇಸ್ ದ ಲಾರ್ಡ್. ಆಮೆನ್. ಗಾಡ್ ಬ್ಲೆಸ್ ಯು.